ज्योतिष शास्त्र प्रकार प्रति तिंगलु अनेक ग्रहगलु तम्म स्थान बदलाइस्तवे ग्रहगळ संचारदिंद एल्ल राशिगळ मेले अंद्रे एल्ल राशियवर जीवनद मेले अदर परिणामवन्न बीरुत्ते ಹಾಗಾಗಿ ಯಾವ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆಗಸ್ಟ್ ತಿಂಗಳಲ್ಲಿ ಅನೇಕ ದೊಡ್ಡ ದೊಡ್ಡ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಇದರ ಶುಭ ಮತ್ತು ಅಶುಭ ಪರಿಣಾಮಗಳು ಅನೇಕ ರಾಶಿಯವರ ಜೀವನದ ಮೇಲೆ ಕಂಡುಬರುತ್ತೆ ಆದರೆ ಕೆಲವು ರಾಶಿ ಚಿಹ್ನೆಗಳಿಗೆ ಆಗಸ್ಟ್ ತಿಂಗಳು ಅದೃಷ್ಟಶಾಲಿಯಾಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ ನಾಲ್ಕು ದೊಡ್ಡ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಆಗಸ್ಟ್ ಆರಂಭದಲ್ಲಿ ಶುಕ್ರ ಗ್ರಹ ಸಿಂಹ ರಾಶಿಯನ್ನ ತೊರೆದು ನಂತರ ಶುಕ್ರನು ಕರ್ಕ ರಾಶಿಯಲ್ಲಿ ಸಾಕ್ತಾನೆ ಮತ್ತೊಂದು ಕಡೆ ಆಗಸ್ಟ್ 17 ರಂದು ಸೂರ್ಯ ತನ್ನದೇ ಆದ ರಾಶಿ ಚಿಹ್ನೆ ಸಿಂಹವನ್ನ ಪ್ರವೇಶ ಮಾಡಲಿದ್ದಾನೆ ಆಗಸ್ಟ್ 18 ರಂದು ಮಂಗಳನು ಸಿಂಹ ರಾಶಿಯನ್ನ ತೊರೆದು ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಆದರೆ ಈ ದಿನ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ಉದಯಿಸುತ್ತಾನೆ ಆಗಸ್ಟ್ 24 ರಂದು ಬುಧನು ಸಿಂಹದಲ್ಲಿ ಹಿಮ್ಮುಖ ಚಲನೆಯಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಮಾಡುತ್ತಾನೆ ಅಂತ ಪರಿಸ್ಥಿತಿಯಲ್ಲಿ ಇಡೀ ತಿಂಗಳು ಅನೇಕ ಜನರಿಗೆ ತುಂಬಾ ಕಷ್ಟಕರವಾಗಿರುತ್ತೆ ಹಾಗಾದರೆ 12 ರಾಶಿಯವರಿಗೆ ಯಾವ ಯಾವ ರೀತಿ ಫಲಿತಾಂಶ ಇದೆ ಮತ್ತು ಅದರಲ್ಲಿ ಬಹಳ ಒಂದು ಕಷ್ಟದ ಸಮಯ ಯಾರಿಗೆ ಮತ್ತೆ ಶುಭ ಯಾರಿಗೆ ಅಶುಭ ಯಾರಿಗೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಮೇಷ ರಾಶಿ ವೃತ್ತಿ ವಿಷಯದಲ್ಲಿ ಮೇಷ ರಾಶಿಯವರು ಸಾಮಾನ್ಯ ಪ್ರಗತಿಯೊಂದಿಗೆ ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಆಗಸ್ಟ್ ತಿಂಗಳಲ್ಲಿ ಶಿಕ್ಷಣಕ್ಕೆ ಅನುಕೂಲಕರವಾಗಿರುತ್ತೆ ಮೇಷ ರಾಶಿಯವರಿಗೆ ಮತ್ತೊಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತ ತಯಾರಿ ನಡೆಸ್ತಾ ಇರುವಂತ ವಿದ್ಯಾರ್ಥಿಗಳು ಈ ತಿಂಗಳು ಸವಾಲುಗಳನ್ನು ಅನುಭವಿಸುತ್ತಾರೆ ಮೇಷ ರಾಶಿ ವಿದ್ಯಾರ್ಥಿಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕುಟುಂಬ ಜೀವನದಲ್ಲಿ ಮೇಷ ರಾಶಿಯವರು ತೊಂದರೆಗಳ ಅನುಭವಿಸುವ ಸಾಧ್ಯತೆ ಕೂಡ ಇದೆ ನಿಮ್ಮ ಕುಟುಂಬದಲ್ಲಿ ಯಾರೊಂದಿಗಾದರೂ ನೀವು ಭಿನ್ನಾಭಿಪ್ರಾಯ ಹೊಂದುವ ಸಾಧ್ಯತೆ ಇದೆ ಪ್ರೀತಿಯ ವಿಷಯದಲ್ಲಿ ಈ ಆಗಸ್ಟ್ ತಿಂಗಳು ದಯೆಯಿಂದ ಕೂಡಿರೋದಿಲ್ಲ ನಿಮಗೆ ನೆನಪಿಟ್ಕೊಳ್ಳಿ ಮೇಷರಾಶಿಯವರು ಈ ಚಿಹ್ನೆ ಅಡಿಯಲ್ಲಿ ಜನಿಸಿದಂತವರು ಮದುವೆ ಆಗೋದಕ್ಕೆ ತಯಾರಿ ನಡೆಸ್ತಾ ಇರುವಂತವರು ತಮ್ಮ ಯೋಜನೆಗಳನ್ನು ಸದ್ಯಕ್ಕೆ ತಡೆ ಹಿಡಿಯೋದು ಒಳ್ಳೆಯದು ಸದ್ಯಕ್ಕೆ ಈ ಮದುವೆ ವಿಚಾರಕ್ಕೆ ಹೋಗದೇ ಇರೋದು ಒಳ್ಳೆಯದು ಮೇಷರಾಶಿಯ ಜನರ ಆರ್ಥಿಕ ಜೀವನ ನೋಡೋದಾದರೆ ಆಗಸ್ಟ್ ತಿಂಗಳು ಉದ್ದಕ್ಕೂ ಕೂಡ ಕಷ್ಟಕರವಾಗಿರುತ್ತೆ ಇದರ ಪರಿಣಾಮವಾಗಿ ನೀವು ಸಂಭಾವ್ಯವಾಗಿ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಮೇಷರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ನೀವು ಅಧಿಕ ರಕ್ತದೊತ್ತಡ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಹೊಂದಿರ್ತೀರಿ ಪರಿಹಾರವಾಗಿ ಶನಿವಾರದಂದು ರಾಹು ಹವನವನ್ನು ಮಾಡೋದರಿಂದ ಪೂಜೆಯನ್ನು ಮಾಡೋದರಿಂದ ರಾಹು ಪೂಜೆಯನ್ನು ಮಾಡೋದರಿಂದ ನಿಮ್ಮ ಸಂಕಷ್ಟ ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಮಾಡ್ಕೋಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯ ಸ್ಥಳೀಯರು ಅಂದರೆ ಈ ವೃಷಭ ರಾಶಿಯ ಜನರು ಆಗಸ್ಟ್ನಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಶ್ರಮಿಸಬೇಕಾಗತ್ತೆ ಮತ್ತು ಕೆಲವರು ಸ್ಥಳಾಂತರಗೊಳ್ಳಬೇಕಾಗತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾಗತ್ತೆ ಕೆಲಸದ ವಿಚಾರದಲ್ಲಿ ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಕಷ್ಟಕರವಾಗಿರುತ್ತೆ ಕುಟುಂಬ ಜೀವನದಲ್ಲಿ ಕೆಲವು ತೊಂದರೆಗಳು ಕೂಡ ಉಂಟಾಗ್ತವೆ ಸದಸ್ಯರೊಂದಿಗೆ ಅಂದರೆ ಕೆಲವು ಸದಸ್ಯರು ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ಇದು ನಿಮ್ಮ ಮನೆಯ ಪರಿಸರವನ್ನು ಹಾಳು ಮಾಡುತ್ತೆ ಹದಗೆಡಿಸುತ್ತೆ ಅಶಾಂತಿ ಉಂಟಾಗುತ್ತೆ ಪ್ರೀತಿ ವಿಷಯದಲ್ಲಿ ಈ ವಾರ ಆಶಾದಾಯಕವಾಗಿಲ್ಲ ವೃಷಭ ರಾಶಿಯವರಿಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಒತ್ತಡ ಮತ್ತು ಅಪಶ್ರುತಿಯನ್ನು ಹೊಂದುವ ಸಾಧ್ಯತೆ ಇದೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಜಗಳ ಆಗುತ್ತೆ ಹುಷಾರಾಗಿರಿ ಮಾತಿನ ಮೇಲೆ ನಿಗಾ ಇರಲಿ ಆರ್ಥಿಕತೆಯ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ತುಂಬ ಸಮೃದ್ಧವಾಗಿ ಇರುವಂಥ ತಿಂಗಳಲ್ಲ ವೃಷಭ ರಾಶಿಯವರಿಗೆ ಬಹಳ ಸಮೃದ್ಧವಾಗಿರುತ್ತಂತಲ್ಲ ನಾರ್ಮಲ್ ಇರುತ್ತೆ ಈ ತಿಂಗಳು ನೀವು ಉದ್ದೇಶಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಈ ವಾರ ನೀವು ಜೀರ್ಣಕಾರಿ ಸಮಯ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಮತ್ತು ರಕ್ತಕ್ಕೆ ರಕ್ತದೊತ್ತಡವನ್ನು ಅನುಭವಿಸುವ ಸಾಧ್ಯತೆ ಕೂಡ ಇದೆ ಪರಿಹಾರ ಅಂತ ನೋಡೋದಾದರೆ ವೃಷಭ ರಾಶಿಯವರಿಗೆ ಓಂ ದುರ್ಗಾಯ ನಮಃ ಅಂತ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸೋದರಿಂದ ನಿಮ್ಮ ಸಮಸ್ಯೆಯನ್ನು ಸ್ವಲ್ಪನಾದರೂ ಕಮ್ಮಿ ಮಾಡ್ಕೋಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ನೋಡಿ ವೃತ್ತಿ ಜೀವನದ ದೃಷ್ಟಿಯಿಂದ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅದ್ಭುತವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳ ಲಾಭವನ್ನು ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ತಿಂಗಳು ಶಿಕ್ಷಣಕ್ಕೆ ಸಹ ಪ್ರಯೋಜನಕಾರಿಯಾಗಿದೆ ಮತ್ತು ನೀವು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶವನ್ನು ಹೊಂದಿರ್ತೀರಿ ಬುಧ ಗುರು ಮತ್ತು ರಾಹುವಿನ ಸಂಯೋಗ ಕುಟುಂಬ ಜೀವನದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಸೂಚಿಸುತ್ತೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಶಾಂತಿ ಇರುತ್ತೆ ಸಮಾಧಾನ ಇರುತ್ತೆ ಈ ತಿಂಗಳು ಪ್ರಣಯ ಸಂಬಂಧಗಳಿಗೆ ಸಹ ಅನುಕೂಲಕರವಾಗಿರುತ್ತೆ ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಗಟ್ಟಿಯಾಗಿ ಮುಂದುವರಿಯುತ್ತೆ ಈ ತಿಂಗಳ ಆರ್ಥಿಕ ಸ್ಥಿತಿಯು ಧನಾತ್ಮಕವಾಗಿರುತ್ತೆ ನೀವು ಆರ್ಥಿಕವಾಗಿಯೂ ಲಾಭವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತೀರಿ ಆರೋಗ್ಯದ ವಿಷಯದಲ್ಲಿ ನೀವು ಈ ತಿಂಗಳು ಉತ್ತಮ ಸ್ಥಿತಿಯಲ್ಲಿರ್ತೀರಿ ಸಣ್ಣ ನರ ಸಮಸ್ಯೆಗಳಿದ್ದರೂ ಕೂಡ ನೀವು
ಇದರಿಂದ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಪರಿಹಾರ ಅಂತಂದ್ರೆ ಬುಧವಾರದಂದು ನೋಡಿ ಮಿಥುನ ರಾಶಿಯವರು ಬುಧವಾರದಂದು ಆಹಾರವನ್ನು ನೀಡಬೇಕು, ಅಂದರೆ ಯಾರಿಗೆ ಅಗತ್ಯ ಇರುತ್ತೋ ಅಂಥವರಿಗೆ ಆಹಾರವನ್ನು ನೀಡಬೇಕು. ಇನ್ನು ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ವೃತ್ತಿಯ ವಿಷಯದಲ್ಲಿ ಕೆಟ್ಟದಾಗಿರುತ್ತೆ. ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಮತ್ತು ಒತ್ತಡಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಹೆಚ್ಚುವರಿಯಾಗಿ ಶಿಕ್ಷಣದ ಪರವಾಗಿಲ್ಲ, ಶಿಕ್ಷಣದ ವಿಚಾರದಲ್ಲಿ ಓಕೆ ಪರವಾಗಿಲ್ಲ, ಈ ಅವಧಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸ್ವಲ್ಪ ಕ್ಷೀಣಿಸುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರದು ಶನಿಯ ಸ್ಥಾನದ ಪರಿಣಾಮವಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ನಿಮಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಪ್ರಣಯ ಸಂಬಂಧದ ವಿಷಯದಲ್ಲಿ 8ನೇ ಮನೆಯಲ್ಲಿ ಶನಿ ಮತ್ತು 10ನೇ ಮನೆಯಲ್ಲಿ ಗುರು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಈ ಪ್ರಣಯ ವಿಚಾರದಲ್ಲಿ. ಹಣಕಾಸಿನ ತೊಂದರೆಗಳ ಸಾಧ್ಯತೆ ಕೂಡ ಇದೆ. ಈ ಅವಧಿಯಲ್ಲಿ ಹೊಸ ವ್ಯವಹಾರವನ್ನು ನೀವು ಏನಾದರೂ ಪ್ರಾರಂಭ ಮಾಡಬೇಕು ಅಂತಿದ್ರೆ ಖಂಡಿತ ಬೇಡ, ಯಾಕಂದರೆ ಸಮಯ ಸರಿ ಇಲ್ಲ, ಸೂಕ್ತ ಅಲ್ಲ ಇದು. ಆರೋಗ್ಯದ ಭಾಗ ಕಟಕ ರಾಶಿಯವರಿಗೆ ದುರ್ಬಲವಾಗಿರುತ್ತೆ. ಈ ತಿಂಗಳು ನಿಮ್ಮ ತಾಯಿ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಪರಿಹಾರವಾಗಿ ಸೋಮವಾರ ಚಂದ್ರನಿಗೆ ಹವನ, ಹೋಮ ಹವನವನ್ನು ಮಾಡೋದರಿಂದ ನಿಮ್ಮ ಸಂಕಷ್ಟದಿಂದ ದೂರ ಆಗಬಹುದು. ಸಿಂಹರಾಶಿ, ಸಿಂಹರಾಶಿಯವರು ಆಗಸ್ಟ್ ತಿಂಗಳ ಉದ್ದಕ್ಕೂ ಕೆಲವು ವೃತ್ತಿಪರ ಅಡೆತಡೆಗಳನ್ನು ಎದುರಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದ ಭವಿಷ್ಯ ಆಶಾದಾಯಕವಾಗಿ ಇರುವುದಿಲ್ಲ ಸಿಂಹರಾಶಿಯವರಿಗೆ. ಆದಾಗ್ಯೂ ನೀವು ಉತ್ತಮ ಶೈಕ್ಷಣಿಕ ಸಾಧನೆಗಳನ್ನು ನೀವು ಸಾಧಿಸ್ತೀರಿ. ಈ ತಿಂಗಳು ಅದ್ಭುತವಾಗಿರುತ್ತೆ ನಿಜ ಸಿಂಹರಾಶಿಯವರಿಗೆ, ಆದರೂ ಸಣ್ಣ ಅಂದರೆ ಅತ್ಯಲ್ಪ ಸಮಸ್ಯೆಗಳ ನಡುವೆ ನೀವು ಸಂವೇದನಶೀಲವಾಗಿ ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕು, ಅರ್ಜೆಂಟ್ ಮಾಡಿಕೊಂಡ್ರೆ ಎಲ್ಲ ಕೆಟ್ಟು ಹೋಗುತ್ತೆ. ತಾಳ್ಮೆಯಿಂದ ಎಲ್ಲವನ್ನು ಕೂಡ ಪರಿಹರಿಸೋದಕ್ಕೆ ಸಾಧ್ಯ ಇದೆ, ನಿಮ್ಮ ಆಪ್ಷನ್ ಇದೆ, ನೀವು ಬಳಸ್ಕೋಬೇಕಷ್ಟೆ. ಪ್ರೀತಿ ಮತ್ತು ಮದುವೆಯಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರ್ತವೆ ಮದುವೆ ವಿಚಾರದಲ್ಲೂ ಕೂಡ. ಆರ್ಥಿಕತೆ ವಿಷಯದಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಉತ್ತಮ ಸ್ಥಿತಿಯಲ್ಲಿರ್ತೀರಿ ನೀವು, ಪರವಾಗಿಲ್ಲ, ಆರ್ಥಿಕ ಸ್ಥಿತಿ ಓಕೆ ಚೆನ್ನಾಗಿದೆ. ಇದರ ಪರಿಣಾಮವಾಗಿ ನಿಮ್ಮ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಮತ್ತು ನೀವು ಮುಕ್ತವಾಗಿ ಅಂದರೆ ಫ್ರೀಯಾಗಿ ಸ್ವತಂತ್ರವಾಗಿ ಬದುಕ್ತೀರಿ. ಪರಿಹಾರ ಅಂತ ನೋಡೋದಾದರೆ ಭಾನುವಾರ ಸೂರ್ಯದೇವನಿಗೆ ಯಾಗ ಹವನವನ್ನು ಮಾಡೋದರಿಂದ, ಪೂಜೆಯನ್ನು ಮಾಡೋದರಿಂದ ನೀವು ಪರಿಹಾರವನ್ನು ಪಡ್ಕೋಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವೃತ್ತಿಯ ವಿಷಯದಲ್ಲಿ ಆಗಸ್ಟ್ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ಈ ಆಗಸ್ಟ್ ತಿಂಗಳು ನಿಮ್ಮ ಕೆಲಸದಲ್ಲಿ ಕೆಲವು ಪ್ರಗತಿಯನ್ನು ನೀವು ಕಾಣ್ತೀರಿ. ನೀವು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಧನಾತ್ಮಕ ಶೈಕ್ಷಣಿಕ ಫಲಿತಾಂಶಗಳು ಕಂಡುಬರ್ತವೆ ಮತ್ತು ನೀವು ಪ್ರಗತಿಯನ್ನು ಹೊಂದುತ್ತೀರಿ. ಇನ್ನು ಕೌಟುಂಬಿಕ ಕೆಲವು ತೊಂದರೆಗಳು ಕೂಡ, ಅಪಾಯ ಇದೆ ಕೌಟುಂಬಿಕವಾಗಿ, ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಈ ಸಮಸ್ಯೆಗಳು ಅಹಂಕಾರದ ಪರಿಣಾಮ ಕೂಡ ಆಗಿರಬಹುದು, ನಿಮ್ಮ ಅಹಂಕಾರದಿಂದಲೇ ಕೂಡ ಫಲಿತಾಂಶ ಅಂದರೆ ಕೌಟುಂಬಿಕವಾಗಿ ಕೆಲವೊಂದು ಪ್ರಾಬ್ಲಮ್ ಆಗಬಹುದು. ಪ್ರೀತಿ ಮತ್ತು ಮದುವೆ ವಿಷಯಕ್ಕೆ ಬಂದಾಗ ಈ ತಿಂಗಳು ನಿಮ್ಮ ಪಾಲುದಾರಿಕೆಯಲ್ಲಿ ಅಂದರೆ ನಿಮ್ಮ ಏನು ಆಸಕ್ತಿ ಏನಿದೆ, ಆಸಕ್ತಿಯ ಕೊರತೆ ನೀವು ಗಮನಿಸಬಹುದು. ನೀವು ಹೆಚ್ಚಾಗಿ ಆಸಕ್ತಿ ವಹಿಸೋದಿಲ್ಲ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಈ ತಿಂಗಳು ನಿಮ್ಮ ಖರ್ಚು ಗಣನೀಯವಾಗಿ ಏರಿಕೆಯಾಗುತ್ತೆ, ಜಾಸ್ತಿ ಆಗುತ್ತೆ ಖರ್ಚು. ಆರೋಗ್ಯದ ವಿಷಯದಲ್ಲಿ ಕನ್ಯಾರಾಶಿಯವರಿಗೆ ಈ ತಿಂಗಳು ಕರುಳಿನ ಸಮಸ್ಯೆ ಅಂದರೆ ಹೊಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತಲೆಗೆ ತಲೆನೋವುಗಳು ಅನುಭವಿಸುವ ಸಾಧ್ಯತೆ ಇದೆ. ಪರಿಹಾರವಾಗಿ ಪ್ರತಿದಿನ ದುರ್ಗಾ ಚಾಲೀಸವನ್ನು ನೀವು ಪಠಿಸಬೇಕು. ಕನ್ಯಾರಾಶಿಯವರು ದುರ್ಗಾ ಚಾಲೀಸವನ್ನು ಪಠಿಸಿ ಪರಿಹಾರವನ್ನು ಮಾಡ್ಕೋಬಹುದು. ಇನ್ನು ತುಲಾರಾಶಿ, ವೃತ್ತಿ ಜೀವನದ ದೃಷ್ಟಿಯಿಂದ ಆಗಸ್ಟ್ ಮಿಶ್ರಫಲದ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ಈ ಸಮಯದಲ್ಲಿ ಈ ಚಿಹ್ನೆ ಅಡಿಯಲ್ಲಿ ಜನಿಸಿದ ಜನರು ಕೆಲಸದ ತೃಪ್ತಿಯ ಕೊರತೆಯನ್ನು ಅನುಭವಿಸ್ತಾರೆ. ಎಷ್ಟೇ ಕೆಲಸ ಮಾಡಿದರೂ ತೃಪ್ತಿ ಹೊಂದೋದಿಲ್ಲ. ಕಾಲಾನುಕ್ರಮದಿಂದ ಶಿಕ್ಷಣ ಪ್ರಯೋಜನ ಪಡೆಯುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ನೀವು ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಕೌಟುಂಬಿಕ ಜೀವನದಲ್ಲೂ ಸ್ವಲ್ಪ ಅತೃಪ್ತಿ ಇರುತ್ತೆ. ಇದರೊಂದಿಗೆ ಆಂತರಿಕ ಸಂಘರ್ಷದ ಸೂಚನೆಗಳು ಕೂಡ ಇವೆ. ಪ್ರೀತಿ ಮತ್ತು ಮದುವೆ ಬಗ್ಗೆ ಹೇಳೋದಾದರೆ ಈ ತಿಂಗಳು ತುಲಾರಾಶಿಯವರಿಗೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಏರಿಳಿತಗಳಿಂದ ತುಂಬಿರುತ್ತೆ. ಜೊತೆಗೆ ಪಾಲುದಾರಿಕೆಯಲ್ಲಿ ಸಮನ್ವಯದ ಕೊರತೆಯೂ ಕೂಡ ಸಂಭವಿಸುತ್ತೆ. ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಈ ತಿಂಗಳು ತುಲಾರಾಶಿಯವರಿಗೆ. ನಿಮ್ಮ ಖರ್ಚುಗಳು ಹೆಚ್ಚಾಗ್ತವೆ ಮತ್ತು ನೀವು ಸಾಲ ಮಾಡಬೇಕಾಗುವಂಥ ಪರಿಸ್ಥಿತಿ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಉಂಟಾಗುತ್ತೆ ತುಲಾರಾಶಿಯವರಿಗೆ. ನಾವು ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ, ತುಲಾರಾಶಿಯವರ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ಈ ತಿಂಗಳು ಆರೋಗ್ಯ ನಿಮಗೆ ತೊಂದರೆಯನ್ನು ತರುತ್ತೆ, ಯಾಕಂದರೆ ತಲೆನೋವು ಸಮಸ್ಯೆಗಳ ಹೆಚ್ಚಿನ ಸಂಭವನೀಯತೆ ಕೂಡ ಇರುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಆರೋಗ್ಯ ಹದಗೆಡಬಹುದು. ಪರಿಹಾರ ಅಂತಂದರೆ ಶುಕ್ರವಾರ ಮತ್ತು ಮಂಗಳವಾರದಂದು ದುರ್ಗೆಯ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಸಮಸ್ಯೆಗಳಿಂದ ದೂರ ಆಗಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಈ ತಿಂಗಳು ತಮ್ಮ ವೃತ್ತಿ ಜೀವನದಲ್ಲಿ ಸಾಧಾರಣ ತೊಂದರೆಗಳನ್ನು ಎದುರಿಸ್ತಾರೆ. ಇದರೊಂದಿಗೆ ನೀವು ಪ್ರಮಾದಗಳನ್ನು ಮಾಡುವ ಅಪಾಯ ಕೂಡ ಇದೆ, ಏನಾದರೂ ತಪ್ಪು ಮಾಡುವ ಸಾಧ್ಯತೆ ಇದೆ. ಹುಷಾರಾಗಿರಿ,
ಯಾವುದೇ ಆಲೋಚನೆ ಮಾಡುವಾಗ ಯಾವುದೇ ಹೆಜ್ಜೆ ಇಡುವಾಗ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರ ಶಾಲಾ ಶಿಕ್ಷಣದ ವಿಷಯದಲ್ಲಿ ನೋಡೋದಾದರೆ ಈ ತಿಂಗಳು ನಿಮ್ಮ ಕಲಿಕೆ ಉತ್ಸಾಹ ಕಡಿಮೆಯಾಗುತ್ತೆ ಕುಟುಂಬ ಜೀವನದಲ್ಲಿ ಯಾವುದೇ ಸ್ಪಷ್ಟ ಫಲಿತಾಂಶಗಳಿಲ್ಲ ನೀವು ಸದಸ್ಯರೊಂದಿಗೆ ವಾದಿಸಬಹುದು ಅಥವಾ ಚರ್ಚಿಸಬಹುದು ಅಂದ್ರೆ ಮನೆಯ ಸದಸ್ಯರೊಂದಿಗೆ ಪ್ರೀತಿ ಮತ್ತು ವಿಷಯ ಏನು ಮದುವೆ ವಿಷಯಕ್ಕೆ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಸಮನ್ವಯದ ಕೊರತೆ ಮತ್ತು ತಪ್ಪು ಗ್ರಹಿಕೆ ಉಂಟಾಗುವ ಸಾಧ್ಯತೆ ಇದೆ ಆರ್ಥಿಕ ಜೀವನ ಮಿಶ್ರಣವಾಗಿರುತ್ತೆ ಈ ಸಮಯದಲ್ಲಿ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ನೀವು ಬಯಸಿದ್ರೂ ಕೂಡ ನೀವು ಆ ಹಣ ಖರ್ಚು ಮಾಡೋದನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ತಡೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಹಣ ಖರ್ಚಾಗೇ ಆಗುತ್ತೆ ಏನು ಮಾಡಕಾಗಲ್ಲ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ವೃಶ್ಚಿಕ ರಾಶಿಯವರದ್ದು ನಿಮ್ಮ ತಾಯಿಯ ಆರೋಗ್ಯಕ್ಕಾಗಿ ನೀವು ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಪರಿಹಾರ ಅಂತಂದ್ರೆ ಓಂ ಹನುಮತೇ ನಮಃ ಮಂತ್ರವನ್ನು ಪ್ರತಿದಿನ 27 ಬಾರಿ ಪುನರಾವರ್ತಿಸಿ ಅಂದರೆ ಪಠಿಸೋದರಿಂದ ನಿಮ್ಮ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡ್ಕೋಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರು ತಮ್ಮ ವೃತ್ತಿಪರ ಜೀವನದಲ್ಲಿ ಆಗಸ್ಟ್ನಲ್ಲಿ ಮಿಶ್ರ ಅದೃಷ್ಟವನ್ನು ಹೊಂದಿರ್ತಾರೆ ಮಿಶ್ರ ಅದೃಷ್ಟ ಹೇಗೆ ಅಂತ ಹೇಳ್ತೀನಿ ಇದು ನಿಮ್ಮ 7.5 ಕೊನೆಯ 2.5 ವರ್ಷ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ನೀವು ಇಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನೀವಿರಬೇಕಾಗತ್ತೆ ಈ ಪರಿಸ್ಥಿತಿಯಲ್ಲಿ ಉತ್ತಮ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ ನೀವು ಒಳ್ಳೊಳ್ಳೆ ಕೆಲಸ ಮಾಡಬೇಕಾಗತ್ತೆ ಈ ಟೈಮು ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಇದು ಯಾಕಂದರೆ ಶನಿ 2.5 ವರ್ಷ ಇನ್ನು ಕೂಡ ಇದ್ದಾನೆ ಇದು ಶನಿ ನಿಮ್ಮ ರಾಶಿಯಿಂದ ಹೊರಡುವಂಥ ಸಮಯ 2.5 ವರ್ಷ ಈ ಸಂದರ್ಭದಲ್ಲಿ ಶನಿ ಏನು ಮಾಡ್ತಾನೆ ಈ 7.5 ಆತ ನಿಮ್ಮ ನಡತೆಗೆ ಅಥವಾ ನಿಮ್ಮ ಗುಣಕ್ಕೆ ಅನುಗುಣವಾಗಿ ಫಲವನ್ನು ಕೂಡ ನೀಡಿ ಹೋಗ್ತಾನೆ ಹಾಗಾಗಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ತೀರಿ ಹಾಗಾಗಿ ಉತ್ತಮ ಕೆಲಸವನ್ನು ನೀವು ಮುಂದುವರಿಸಿ ನೀವು ನಿಸ್ಸಂದೇಹವಾಗಿ ಶೈಕ್ಷಣಿಕ ಸವಾಲುಗಳನ್ನು ಎದುರಿಸ್ತೀರಿ ಖಂಡಿತವಾಗ್ಲೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುವುದನ್ನು ನೀವು ಮರಿಬಾರ್ದು ನಿಮ್ಮ ಪ್ರಯತ್ನ ಇರಲೇಬೇಕು ಈ ಸಮಯದಲ್ಲಿ ರಾಹು ಮತ್ತು ಗುರು 4ನೇ ಮನೆಯಲ್ಲಿ ಸಂಯೋಗವಾಗುವುದರಿಂದ ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಕಂಡು ಬರ್ತವೆ ಕಷ್ಟ ಬರುತ್ತೆ ಖಂಡಿತ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇದೀಗ ಏನು ಕೊನೆಯ 2.5 ವರ್ಷದಲ್ಲಿದ್ದೀರಿ ನೀವು 7.5 ಇಂಥ ಸಂದರ್ಭದಲ್ಲಿ ಸಮಯ ಬರುತ್ತೆ ಇಂಥ ಸಮಸ್ಯೆಗಳೆಲ್ಲ ಬರ್ತವೆ ಈ ಸಮಯದಲ್ಲಿ ಅನೇಕ ಈ ಮಕರ ರಾಶಿಯವರು ತಮ್ಮ ಪಾಲುದಾರರಿಂದ ಅಂದರೆ ಪಾರ್ಟ್ನರ್ಸ್ಗಳಿಂದ ಬೇರ್ಪಡುವ ಸಾಧ್ಯತೆ ಕೂಡ ಇದೆ ಅಂದರೆ ನೀವು ಕೆಲಸದ ವಿಚಾರದಲ್ಲಿ ಪಾರ್ಟ್ನರ್ಸ್ ಇರ್ಬೋದು ಅಥವಾ ನಿಮ್ಮ ಜೀವನದ ಪಾರ್ಟ್ನರ್ಸ್ಗಳು ಕೂಡ ಇರಬಹುದು ಇದರಲ್ಲಿ ಬೇರೆ ಆಗುವ ಸಾಧ್ಯತೆಗಳಿರುತ್ತೆ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಲಾಭದಾಯಕವಾಗಿರುತ್ತೆ ಆದಾಗ್ಯೂ ತಲೆನೋವಿನಂತಹ ಒಂದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿ ಕಂಡುಬರುತ್ತೆ ಇಂತಹ ಸಮಸ್ಯೆಗಳು ಪರಿಹಾರ ಅಂತ ಅಂದರೆ ಮಕರ ರಾಶಿಯವರಿಗೆ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ನೀವು ಪುನರಾವರ್ತಿಸ್ತಾ ಇರಬೇಕಾಗತ್ತೆ ಇದನ್ನು ಮಾಡೋದರಿಂದ ಈ ರೀತಿ 108 ಬಾರಿ ಹೇಳೋದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಇನ್ನು ಕುಂಭರಾಶಿ ಈ ತಿಂಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕುಂಭರಾಶಿಯವರಿಗೆ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಈ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆಯಿಂದಾಗಿ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಂಯಮವನ್ನು ನೀವು ಕಾಪಾಡಿಕೊಳ್ಳಲೇಬೇಕು ತಾಳ್ಮೆಗಿಡುತ್ತೆ ಕೆಲವೊಮ್ಮೆ ಆದರೆ ನಾವು ತಾಳ್ಮೆಯನ್ನು ಮಿತಿಯಲ್ಲಿ ಇಟ್ಕೋಬೇಕಾಗತ್ತೆ ಈ ತಿಂಗಳು ಶಿಕ್ಷಣದ ವಿಷಯದಲ್ಲಿ ಅಡೆತಡೆಗಳನ್ನು ತರುತ್ತೆ ಈ ದೊಡ್ಡ ದೊಡ್ಡ ರಾಶಿಯ ಒಂದು ಚೇಂಜಸ್ಗಳಿಂದ ಕುಂಭರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ತಲೆದೋರ್ತವೆ ಈ ತಿಂಗಳು ಆಗಸ್ಟ್ ತಿಂಗಳು ಪ್ರೀತಿ ಮತ್ತು ಮದುವೆಗೆ ಕಷ್ಟಕರವಾಗಿರುತ್ತೆ ಈ ವಿಚಾರದಲ್ಲಿ ಕುಂಭರಾಶಿಯವರಿಗೆ ನೀವು ಮದುವೆಯನ್ನು ಏನಾದರೂ ಆಲೋಚನೆ ಮಾಡ್ತಾ ಇದ್ದರೆ ಈ ತಿಂಗಳು ಅದನ್ನು ಮಾಡೋದು ಬೇಡ ಅದಕ್ಕೆ ಯಾಕೋದು ಬೇಡ ಹಣಕಾಸಿನ ತೊಂದರೆಗಳು ಬಹಳ ನಿಮಗೆ ತೊಂದರೆ ಕೊಡ್ತಾ ಇವೆ ಈಗಲೂ ಕೂಡ ನಿಮ್ಮ ಹಣವನ್ನು ಸಂವೇದನಶೀಲವಾಗಿ ಖರ್ಚು ಮಾಡಬೇಕಂದ್ರೆ ಆಲೋಚನೆ ಮಾಡಿ ಲೆಕ್ಕ ಹಾಕಿ ಖರ್ಚು ಮಾಡಬೇಕಾಗತ್ತೆ ಈ ಪರಿಸ್ಥಿತಿಯಲ್ಲಿ ದೊಡ್ಡ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ನೀವು ತಪ್ಪಿಸಬೇಕಾಗ ದೊಡ್ಡ ದೊಡ್ಡ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ದೊಡ್ಡ ದೊಡ್ಡ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ ಆರೋಗ್ಯ ಸಮಸ್ಯೆಗಳು ಸಹ ನಿಮಗೆ ಉಂಟಾಗುತ್ತೆ ಈ ಸಂದರ್ಭದಲ್ಲಿ ಈ ತಿಂಗಳು ನೀವು ಚಡಪಡಿಕೆ ಚಿಂತೆ ಖಿನ್ನತೆ ನಿದ್ರೆಯ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಇದೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಕೆಲಸದಲ್ಲಿ ತಮ್ಮ ಮೇಲಾಧಿಕಾರಿಗಳೊಂದಿಗೆ ಅಡೆತಡೆಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಎದುರಿಸ್ತಾರೆ ಶಾಲೆಯ ಕ್ಷೇತ್ರದಲ್ಲೂ ಕೂಡ ಅಂದರೆ ಶಿಕ್ಷಣ ವಿಚಾರದಲ್ಲೂ ಕೂಡ ಈ ತಿಂಗಳು ವಿವಿಧ ಸವಾಲುಗಳ ನಿಮಗೆ ನಿಮ್ಮ ಜೀವನದಲ್ಲಿ ಉದ್ಭವಿಸುತ್ತೆ ಮೀನರಾಶಿಯವರಿಗೆ ಇನ್ನು ನಿಮ್ಮ ಸಾಧನೆಗೆ ಧಕ್ಕೆ ತರುವಂತಹ ಕೆಲವು ಕೆಲಸಗಳು ಕೂಡ ಆಗಬಹುದು ಅಂದರೆ ಅಡೆತಡೆ ಆಗಬಹುದು ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ತೊಂದರೆ ಇಲ್ಲ ಮೀನರಾಶಿಯವರಿಗೆ ಸಣ್ಣ ಅನಪೇಕ್ಷಿತ ಭಿನ್ನಾಭಿಪ್ರಾಯಗಳನ್ನು ನೀವು ತಪ್ಪಿಸೋದಕ್ಕೆ ಆಗೋದಿಲ್ಲ ಅದಾಗೇ ಆಗತ್ತೆ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು
ಪ್ರೀತಿ ಮತ್ತು ಮದುವೆ ವಿಷಯಕ್ಕೆ ಬಂದಾಗ ಮೀನ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳು ಉಂಟಾಗ್ತವೆ ನಾನು ಆಗ್ಲೇ ಹೇಳಿದೆ ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತೆ ಅಂತ ನೀವು ಮದುವೆಯನ್ನ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅದನ್ನ ಈ ತಿಂಗಳು ಮಾಡೋದು ಬೇಡ ಸದ್ಯಕ್ಕೆ ಮುಂದೂಡೋದು ಒಳ್ಳೆಯದು ಆಗಸ್ಟ್ ಅಲ್ಲಿ ಬೇಡ ಆರ್ಥಿಕತೆ ವಿಷಯದಲ್ಲಿ ಈ ತಿಂಗಳು ನಿಮಗೆ ಹಣ ಸಂಪಾದಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸಂಪತ್ತನ್ನ ಸಂಗ್ರಹಿಸಲು ನೀವು ಕಷ್ಟ ಎದುರಿಸ್ತೀರಿ ಆಗಸ್ಟ್ ತಿಂಗಳು ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರೋದಿಲ್ಲ ಚೆನ್ನಾಗಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಈ ತಿಂಗಳು ರೋಗನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ನಿಮಗೆ ಈ ತಿಂಗಳಲ್ಲಿ ಆಗಸ್ಟ್ ಅಲ್ಲಿ ಮೀನ ರಾಶಿಯವರಿಗೆ ಪರಿಹಾರ ಅಂತ ನೋಡೋದಾದ್ರೆ ಓಂ ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಪ್ರತಿದಿನ 108 ಬಾರಿ ಪಠಿಸೋದ್ರಿಂದ ನಿಮ್ಮ ಸಮಸ್ಯೆಗಳಿಂದ ನೀವು ದೂರ ಆಗಬಹುದು ಪರಿಹಾರವನ್ನ ಕಂಡುಕೊಳ್ಳಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು